ಎನ್ನುವುದಕ್ಕೆ ಭೀಮಸೇನ ಈ ಐದು ಮಕ್ಕಳು ಕುಂತಿ ಮನೆಯಿಂದ ಹೊರಟು ಈ ಐದು ಮಕ್ಕಳು ಮತ್ತೆ ಪುರೋಹಿತನ ತಂಗಿ ಈ ಮನೆ ಸೇರಿದರು. ಹೀಗೆ ಇಂತಹ ಮನೆಗೆ ಬೆಂಕಿ ಕೊಟ್ಟು ಭೀಮಸೇನ ತಾನು ಐದು ಜನರನ್ನು ತಾನು ಹೊತ್ತುಕೊಂಡು ಆ ಮನೆಯಿಂದ ಹೊರಗೆ ನಡೆದಿದ್ದಾನೆ. ಈ ಸಂದರ್ಭದಲ್ಲಿ ಹಿರಿಯರೊಂದು ಮಾತು ಹೇಳಿದ್ರು, ವೇದವ್ಯಾಸ್ತಿಯರೊಂದು ಮಾತು ಅಂದಿದ್ದಾರೆ. ಒಳ್ಳೆಯ ಜ್ಞಾನಿ ಒಳ್ಳೆ ಜ್ಞಾನಾರ್ಜನೆ ಮಾಡಿ ಆಗಿದೆ, ಅಪರೋಕ್ಷ ಜ್ಞಾನ ಆಗಿದೆ, ಪ್ರಾರಬ್ಧ ಕರ್ಮ ಮುಗಿಸಿಕೊಂಡಿದ್ದಾನೆ, ಇಂತಹ ವ್ಯಕ್ತಿ ತಾನು ಹೊರಟಿದ್ದಾನೆ ಅಂತ ಇಟ್ಟುಕೊಳ್ಳಿ. ಅಪರೋಕ್ಷ ಜ್ಞಾನ ಆಗಿದೆ, ತನ್ನ ಹೃದಯದಲ್ಲಿ ದೇವರನ್ನು ಸಾಕ್ಷಾತ್ಕರಿಸಿಕೊಂಡ, ತನ್ನ ಬಿಂಬರೂಪ ಏನೆನ್ನುವುದನ್ನು ಕಂಡುಕೊಂಡ, ತಾನು ಏನೆನ್ನುವುದನ್ನು ಕಂಡುಕೊಂಡ, ಅಪರೋಕ್ಷ ಜ್ಞಾನಿ ಅಂತ ಕರೆದರು. ಇಂತಹ ವ್ಯಕ್ತಿಗೆ ಅವ ಮುಂದೆ ಬದುಕಿರುವಾಗ ತಾನು ಜೀವನದಲ್ಲಿ ಏನಾದರೂ ಕೆಟ್ಟದು ಮಾಡಿದರೂ, ಪ್ರಾರಬ್ಧಕ್ಕೆ ಅನುಗುಣವಾಗಿ ಕೆಟ್ಟದ್ದು ಮಾಡಿದರೂ ಅದರ ಲೇಪ ಇಲ್ಲ. ಹಿಂದೆ ಕೆಟ್ಟದ್ದು ಮಾಡಿದ್ದಿತ್ತಲ್ಲ ಅದು ಧ್ವಂಸ. ಯಾರಿಗಿದು ನಿಯಮ? ಅಪರೋಕ್ಷ ಜ್ಞಾನಿಗಳಿಗೆ ನಿಯಮ, ದೇವರನ್ನು ಕಂಡವರಿಗೆ ನಿಯಮ. ದೇವರನ್ನು ಕಾಣೋದು ಅಂತಂದ್ರೆ ಎಲ್ಲಿ ಕಾಣಬೇಕು? ನಮ್ಮ ಹೃದಯದಲ್ಲಿ ಕಾಣಬೇಕು. ಹೊರಗೆ ಪ್ರತಿಮೆಯಲ್ಲಿ ದೇವರನ್ನು ಕಂಡ್ರೆ ಪ್ರಯೋಜನ ಇಲ್ಲ, ನಮ್ಮ ಹೃದಯದಲ್ಲಿ ಕಾಣಬೇಕು. ಅದು ಯಾವ ರೂಪವನ್ನು ಕಾಣಬೇಕು? ನಮಗೇನೆ ಮೀಸಲಾಗಿ ಇರುವ ರೂಪವನ್ನು ಕಾಣಬೇಕು. ಹಾಗೆ ಕಂಡಾಗ ಮಾತ್ರ ಅವನಿಗೆ ಏನಾಗುತ್ತದೆ, ಹಿಂದೆ ಮಾಡಿದ ಪಾಪಕ್ಕೆ ಬೆಂಕಿ ಬಿತ್ತು, ಮುಂದೆ ಮಾಡತಕ್ಕಂತಹ ಪಾಪದ ಲೇಪ ಇಲ್ಲ. ಇದು ಶಾಸ್ತ್ರಕಾರರು ಕೊಟ್ಟಿರತಕ್ಕಂಥ ಮಾತು. ಅಂದ್ರೆ ಏನು ಅಭಿಪ್ರಾಯ ಬಂತು? ಎರಡನ್ನು ಬಿಟ್ಟ ತಾನು ಹೊರಟ ಅಂತ ಅರ್ಥ. ಹಿಂದಿನ ಮುಂದಿನ ಎರಡು ಪಾಪಗಳನ್ನು ಬಿಟ್ಟು ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ ಅಂತ ಅರ್ಥ. ತದಧಿಗಮೇ, ಇದನ್ನು ವ್ಯಾಸರು ಕೊಟ್ಟಿರತಕ್ಕಂಥ ಕ್ರಮ, ತದಧಿಗಮೇ ಭಗವಂತನ ಸಾಕ್ಷಾತ್ಕಾರ ಆಯಿತು ಅಂತಂದ್ರೆ ಉತ್ತರ ಪೂರ್ವ ಅಘಯೋಹೋ ಅಶ್ಲೇಷ ವಿನಾಶ. ಉತ್ತರ ಪೂರ್ವ, ಹಿಂದೆ ಮುಂದಿನ, ಹಿಂದೆ ಮುಂದಿನ ಅಂದ್ರೆ ಅಪರೋಕ್ಷ ಜ್ಞಾನ ಆಗುವುದಕ್ಕಿಂತ ಮೊದಲಿನ ಆದ ನಂತರದ ಪಾಪಗಳಿಗೆ ಅಶ್ಲೇಷ ವಿನಾಶ. ಮುಂದಿನದ್ದಕ್ಕೆ ಲೇಪ ಇಲ್ಲ, ಹಿಂದಿನದ್ದಕ್ಕೆ ವಿನಾಶ. ಅಂದ್ರೆ ಏನರ್ಥ? ಎರಡನ್ನೂ ಬಿಟ್ಟು ತಾನು ಹೊರಡತಾನೆ ಅಂತ ಅರ್ಥ. ಇದು ಭೀಮಸೇನನ ವಿಷಯದಲ್ಲಿ ಬಹಳ ಚೆನ್ನಾಗಿ ಬಂತು ಅಂತಾರೆ. ಭೀಮಸೇನ ಅಪರೋಕ್ಷ ಜ್ಞಾನಿ. ಇಂಥ ಅಪರೋಕ್ಷ ಜ್ಞಾನಿಯಾದ ಭೀಮನಿಗೆ ಹಿಂದಿನ ಪಾಪ ಏನು, ಮುಂದಿನ ಪಾಪ ಏನು? ಈಗ ಭೀಮ ಅಂದ್ರೆ ಒಬ್ಬ ಜ್ಞಾನಿ ಅಂತ ಇಟ್ಟುಕೊಳ್ಳೋಣ. ಈಗ ನಾವು ಅರಗಿನ ಮನೆ ಅಂದ್ರೆ ನಮ್ಮ ನಿಮ್ಮ ಶರೀರ ಅಂತ ಭಾವಿಸಿದ್ದೇವೆ. ಅಲ್ಲಿರ್ತಕ್ಕಂಥ ಭೀಮಸೇನ ಅಂತಂದ್ರೆ ಜ್ಞಾನಿ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಭೀಮನೆಂಬ ಜ್ಞಾನಿಗೆ ಹಿಂದಿನ ಮುಂದಿನ ಪಾಪಗಳು ಏನಿಲ್ಲಿ ಅರಗಿನ ಮನೆಯಲ್ಲಿ ವಾರಣಾವತದಲ್ಲಿ ಹಿಂದಿನ ಮುಂದಿನ ಪಾಪಗಳೇನು? ಹಿಂದಿನ ಪಾಪ, ಭೀಮಸೇನ ಅಲ್ಲಿಗೆ ಬರುವುದಕ್ಕಿಂತ ಮೊದಲೇ ಇದ್ದವ ಪುರೋಚನ. ಅದರಿಂದ ಮೊದಲಿನ ಪಾಪ ಅಂತಾಯ್ತಾ? ಮುಂದಿನ ಪಾಪ ಯಾವುದು? ಭೀಮಸೇನ ಆ ಮನೆಗೆ ಸೇರಿದ ಮೇಲೆ ಬಂದು ಸೇರಿರತಕ್ಕಂಥವರು ಪುರೋಚನನ ತಂಗಿ ಮತ್ತೆ ಮಕ್ಕಳು. ಇದು ಮುಂದಿನ ಪಾಪ. ಹಿಂದಿನ ಪಾಪ ಭೀಮಸೇನಲ್ಲಿಗೆ ಬರುವ ಮೊದಲೇ ಇದ್ದಂತಹ ಪಾಪ, ಅಂದ್ರೆ ಅಪರೋಕ್ಷ ಜ್ಞಾನಕ್ಕಿಂತ ಮೊದಲಿನ ಪಾಪ, ಅಪರೋಕ್ಷ ಜ್ಞಾನದ ನಂತರದ ಪಾಪ. ಮೊದಲಿನ ಪಾಪ ಪಾಂಡವರು ಬರಬೇಕಾದ್ರೇನೆ ಅಲ್ಲಿ ಇದ್ದಂತಹ ಪಾಪಿ ಪುರೋಚನ. ಪಾಂಡವರಲ್ಲಿಗೆ ಹೋಗ್ತಾರೆ, ಪುರೋಚನ ಸ್ವಾಗತಕ್ಕೆ ನಿಂತಿದ್ದಾನೆ. ಹಾಗಾದ್ರೆ ಪಾಂಡವರು ಬರಬೇಕಾದ್ರೆ ಮೊದಲೇ ಇದ್ದಂತಹ ಪಾಪ ಪುರೋಚನ, ಪಾಂಡವರು ಹೋದ ಮೇಲೆ ಬಂದು ಸೇರಿರತಕ್ಕಂತಹ ಪಾಪ ಅವನ ತಂಗಿ ಮತ್ತೆ ಮಕ್ಕಳು. ಹೀಗೆ ಉತ್ತರ ಪೂರ್ವ ಅಘ, ಈ ಎರಡು ಪಾಪಗಳನ್ನು ಭೀಮಸೇನ ಏನ್ ಮಾಡಿದ? ಬೆಂಕಿ ಕೊಟ್ಟು ಅಲ್ಲೇ ಧ್ವಂಸ ಮಾಡಿ ಅಲ್ಲಿಂದ ತಾನು ಹೊರಟು ಬಿಟ್ಟ. ಆದ್ರಿಂದ ಅಪರೋಕ್ಷ ಜ್ಞಾನಿಯ ಲಕ್ಷಣವನ್ನು ಭೀಮಸೇನ ತಾನು ಇಲ್ಲಿ ಅರಗಿನ ಮನೆಯಲ್ಲಿ ಬೆಂಕಿ ಕೊಡುವ ಮೂಲಕ ಸಮಾಜಕ್ಕೆ ತೋರಿಸಿಕೊಟ್ಟ. ಅಪರೋಕ್ಷ ಜ್ಞಾನಿಗಳು ಉತ್ತರ ಪೂರ್ವ ಎರಡೂ ಪಾಪವನ್ನು ಇಲ್ಲೇ ಸುಟ್ಟು ತಾವು ಹೊರಟು ಬಿಡ್ತಾರೆ ಎನ್ನುವುದನ್ನು ಭೀಮಸೇನ ತಾನು ತೋರಿಸಿಕೊಟ್ಟ. ಈ ದೃಷ್ಟಿಯಲ್ಲಿ ಮನೆಯನ್ನು ಸುಟ್ಟು ಹೊರಟು ಹೋದ. ಹೇಗೆ ಹೋದ? ಒಂದು ಹೆಗಲಲ್ಲಿ ಧರ್ಮ, ಮತ್ತೊಂದು ಹೆಗಲಲ್ಲಿ ಧರ್ಮ ಅಂದ್ರೆ ಧರ್ಮರಾಜ, ಇನ್ನೊಂದು ಹೆಗಲಲ್ಲಿ ಅರ್ಜುನ, ಎರಡು ಕಂಕುಳಗಳಲ್ಲಿ ನಕುಳ ಸಹದೇವರು, ಪ್ರಾಯಶ ಮತ್ತೆ ಕುತ್ತಿಗೆಯಲ್ಲಿ ಕುಂತಿಯೋ ಏನೋ. ಇಷ್ಟೂ ಜನರನ್ನು ಭೀಮಸೇನ ಹೊತ್ತುಕೊಂಡು ಆ ಸುರಂಗದಲ್ಲಿ ತಾನು ಹೋದ ಹೋದ ಹೋದ. ಯಾವುದೋ ಒಂದು ಕಾಡಿನ ಮಧ್ಯದಲ್ಲಿ ಮೇಲೆ ಬಂದ. ನಾವೇನೋ ನಮ್ಮಲ್ಲಿ ಕೆಲವರು ಭಾವಿಸುವುದುಂಟು, ಇನ್ನು ಓದಿ ಏನು ಪ್ರಯೋಜನ ಸ್ವಾಮಿ, ಎಲ್ಲ ಆಚೆ ಹತ್ತಿರ ಆಯಿತು, ಈಚೆ ದೂರ ಆಯಿತು, ಅದರಿಂದ ಇನ್ನು ಓದಿ ಏನು ಪ್ರಯೋಜನ. ಈ ಜೀವನದಲ್ಲಿ ನೈರಾಶ್ಯ ಭಾವನೆ ಸುತರಾಂ ಕೂಡದಂತೆ ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ. ಏನು ತಡ ಆಗಲಿ ಬೇಗ ಆಗಲಿ ನಾವು ಅಧ್ಯಯನಕ್ಕೆ ತೊಡಗಿದೆವು ಅಂತಂದರೆ, ಈಗ ನಾವು ಅದು ಯಾವುದೇ ವಯಸ್ಸಾಗಲಿ ನಾವು ಅಧ್ಯಯನಕ್ಕೆ ತೊಡಗಿದೆವು ಅಂತಂದರೆ, ದೇವರ ಬಗ್ಗೆ ಚಿಂತನೆಗೆ ತೊಡಗಿದೆವು ಅಂತಂದರೆ, ಅದು ಈ ಜನ್ಮದಲ್ಲಿ ಓದಿದ್ದು ಈ ಜನ್ಮಕ್ಕೆ ಮಾತ್ರ ಸೀಮಿತ ಅಲ್ಲ, ಮುಂದಿನ ಜನ್ಮಕ್ಕೂ ನಮ್ಮ ಜೊತೆಗೆ ಬರ್ತದೆ ಎನ್ನುವುದನ್ನು ಭೀಮಸೇನ ಇಲ್ಲಿ ಇದನ್ನೆಲ್ಲ ಹೊತ್ತುಕೊಂಡು ತಾನು ಹೋಗುವ ಮೂಲಕ ಸಮಾಜಕ್ಕೆ ತೋರಿಸಿಕೊಟ್ಟ.
ಈಗ ನಾವು ಓದ್ತೇವೆ, ಈಗ ನಮಗೆ 10 ಸಲ ಹೇಳಬೇಕಾದೀತು ಒಂದು ವಿಷಯ ಅರ್ಥ ಆಗಬೇಕಾದ್ರೆ 10 ಸಲ ಹೇಳಬೇಕಾದೀತಲ್ಲ. ಆ 10 ಸಲ ಹೇಳುವಾಗ ತಾಳ್ಮೆಯಿಂದ ಕೇಳೋಣ ಕೇಳೋಣ ಕೇಳೋಣ, ಅದು ಮನಸ್ಸಿನಲ್ಲಿ ಗುಯಿ ಗುಟ್ತಾ ಇರ್ತದಂತೆ. ಆ 10 ಸಲ ಹೇಳಿದ ವಿಚಾರ ಮನಸ್ಸಿನಲ್ಲಿ ಅಲ್ಲೇ ಸಂಸ್ಕೃತವಾಗಿರ್ತದೆ, ಅದರ ಸಂಸ್ಕಾರ ಮನಸ್ಸಿನಲ್ಲೇ ತುಂಬಿರ್ತದೆ. ನಾವು ಈ ದೇಹವನ್ನು ಬಿಟ್ಟು, ಈ ಅರಗಿನ ಮನೆಯನ್ನು ಬಿಟ್ಟು ನಮ್ಮ ಯಾತ್ರೆ ಮತ್ತೆ ಯಾವುದೋ ಒಂದು ಕಾಡಲ್ಲಿ ಮತ್ತೆ ಯಾವುದೋ ಒಂದು ಕಡೆಯಲ್ಲಿ ಬರುವಾಗ, ಈಗನೇ ನಾವೇನು 10 ಸಲ ಓದಿದ ಸಂಸ್ಕಾರ ಮನಸ್ಸಿನಲ್ಲಿ ಉಳಿದಿತ್ತಲ್ಲ, ಆ ಸಂಸ್ಕಾರ ಅಲ್ಲಿ ಮೇಲೆ ಬರ್ತದೆ ಅಂತಾರೆ. ಏನಾಯ್ತು ಅದರಿಂದ, ಈ ಜನ್ಮದಲ್ಲಿ 10 ಸಲ ಹೇಳಬೇಕಾಯಿತು, ಮುಂದಿನ ಜನ್ಮದಲ್ಲಿ 5 ಸಲ ಹೇಳಿದರೆ ಸಾಕಾಗುತ್ತದೆ ಅಂತೆ, ಅದರ ಮುಂದಿನ ಜನ್ಮದಲ್ಲಿ 2 ಸಲ, ಅದರ ಮುಂದಿನ ಜನ್ಮದಲ್ಲಿ 1 ಸಲ, ಮತ್ತೊಂದು ಜನ್ಮದಲ್ಲಿ ಹೇಳಬೇಕಾಗಿ ಎಲ್ಲ ಪುಸ್ತಕ ಬಿಡಿಸಿ ಕೂತ್ರೆ ನಮಗೇನೆ ಹೊಳಿಲಿಕ್ಕೆ ಶುರುವಾಗುತ್ತದೆ ಅಂತಾರೆ. ಆದರೆ ಏನು ಅಭಿಪ್ರಾಯ, ಒಬ್ಬ ಒಂದು ವ್ಯಕ್ತಿಯ ಜೊತೆಗಿರತಕ್ಕಂಥ ಮನಸ್ಸು ಏನು, ನಮಗೆ ದೇಹ ಬೇರೆ ಆದೀತು, ಈ ಜನ್ಮದಲ್ಲಿ ಈ ದೇಹ ಉಂಟು, ಮುಂದಿನ ಜನ್ಮದಲ್ಲಿ ಬೇರೆ ದೇಹ ಬಂದೀತು, ಈ ಜನ್ಮದಲ್ಲಿ ಬೇರೆ ತಂದೆ ತಾಯಿಯರು, ಮುಂದಿನ ಜನ್ಮದಲ್ಲಿ ಬೇರೆ ತಂದೆ ತಾಯಿಯರಿದ್ದಾರು, ಆದರೆ ಮನಸ್ಸು ಮಾತ್ರ ಈ ಜನ್ಮದಲ್ಲಿ ಯಾವ ಮನಸ್ಸು ನಮ್ಮ ಜೊತೆಗೆ ಉಂಟೋ ಜನ್ಮ ಜನ್ಮಕ್ಕೂ ಕೂಡ ಅದೇ ಮನಸ್ಸು ನಮ್ಮ ಜೊತೆಗಿರ್ತದೆ. ಆದ್ದರಿಂದ ಈ ಜನ್ಮದಲ್ಲಿ ಭಗವಂತ ಕೊಟ್ಟಿರತಕ್ಕಂಥ ಈ ಜನ್ಮದಲ್ಲಿ ನಾವು ನಮ್ಮ ಆಯುಷ್ಯ ಇರುವಷ್ಟು ಕಾಲ ಭಗವಂತನ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ, ಸ್ವಲ್ಪ ಆದರೂ ಚಿಂತನೆ ಮಾಡಿದರೆ ಅದು ಇದೇ ಮನಸ್ಸಿನಲ್ಲಿ ಉಳ್ಕೊಂಡು ಇದೇ ಮನಸ್ಸು ಜೀವನ ಜೊತೆಗೆ ಮುಂದಿನ ಜನ್ಮಕ್ಕೆ ಬರುವಾಗ ಆ ಮನಸ್ಸು ತಾನು ಸ್ವಲ್ಪ ಬೇಗ ಅರಳುತ್ತದೆ ಅಂತಾರೆ. ಇಲ್ಲದ್ರೆ ಏನಾಗ್ತದೆ, ಈ ಜನ್ಮದಲ್ಲಿ ಒಂದು ಮನಸ್ಸು, ಮುಂದಿನ ಜನ್ಮಕ್ಕೆ ನಾವು ಹೋದಾಗಲ್ಲಿ ಮತ್ತೊಂದು ಮನಸ್ಸು ಅಂತಾದರೆ ಈ ಜನ್ಮದಲ್ಲಿ ಓದಿದ್ದು ವ್ಯರ್ಥನೆ, ಯಾಕೆ ಅದು ಎಲ್ಲೋ ಹೋಯ್ತು ಆ ಮನಸ್ಸು. ಬರೋ ಜನ್ಮದಲ್ಲಿ ಬೇರೆ ಮನಸ್ಸು ಅಂತಾದರೆ ನಮ್ಗೆ ಎಲ್ಲ ಜನ್ಮದಲ್ಲಿ ಕೂಡ ಹರಿಹಿ ಓಂ ಹರಿಹಿ ಓಂ ಅಂತಲೇ ಆಯಿತು, ಎಲ್ಲ ಆರಂಭನೇ ಆಯಿತು. ಇತಿ ಅಂತ ಹೇಳುದು ಹಾಗೆ, ಯಾವಾಗಲೂ ಅಥ ಅಥ ಅಂತಲೇ ಆಯಿತು, ಇತಿ ಅಂತ ಹೇಳುದು ಯಾವಾಗ. ಅದಕ್ಕೋಸ್ಕರ ಶಾಸ್ತ್ರಕಾರರು ಭಗವಂತ ನಮ್ಮ ಮೇಲೆ ಕರುಣೆಯಿಂದ ಏನು ಮಾಡಿದ್ದಾನೆ, ದೇಹಗಳನ್ನು ಬೇರೆ ಬೇರೆ ಕೊಟ್ಟಾನೋ ಮನಸ್ಸನ್ನು ಮಾತ್ರ ಎಂದೂ ಭಗವಂತ ನಮ್ಮಿಂದ ಬೇರ್ಪಡಿಸುವುದಿಲ್ಲ. ಆದ್ರಿಂದ ಸಾಧ್ಯ ಆದಷ್ಟು ನಾವು ಈ ಜನ್ಮದಲ್ಲಿ ದೇವರಿಂದ ಜನ್ಮ ಕೊಟ್ಟಿರುವಾಗ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ, ಮನಸ್ಸಿನಲ್ಲಿ ಸಂಸ್ಕಾರ ಅಚ್ಚಳಿಯದೆ ಕೂಡ್ತದೆ, ಮುಂದಿನ ಜನ್ಮ ನಮಗೆ ಅದು ಉಪಯೋಗಕ್ಕೆ ಬರ್ತದೆ ಎನ್ನುವುದನ್ನು ತಿಳಿಸಲು ಸುಗ ಭೀಮಸೇನ ದಿವಸ ಅರಗಿನ ಮನೆಗೆ ಬೆಂಕಿ ಕೊಟ್ಟು ತಾನು ಅಲ್ಲಿಂದ ಹೊರಡುವಾಗ ಧರ್ಮವನ್ನು ಕಟ್ಟಿಕೊಂಡ, ಧರ್ಮರಾಜನನ್ನು ಹೊತ್ತುಕೊಂಡ, ಅರ್ಜುನನನ್ನು ಹೊತ್ತುಕೊಂಡ. ಧರ್ಮರಾಜ ಅಂತಂದರೆ ಧರ್ಮದ ಪ್ರತೀಕ, ಧರ್ಮ ಈ ಜನ್ಮದಲ್ಲಿ ಮಾಡಿದ ಧರ್ಮಾಚರಣೆ ಮುಂದಿನ ಜನ್ಮಕ್ಕೆ ಬರ್ತದೆ. ಧರ್ಮರಾಜ ಹೆಗಲೇರಿದ, ಧರ್ಮರಾಜನನ್ನು ಕಟ್ಟಿಕೊಂಡು ಭೀಮಸೇನ ಮುಂದುವರಿಸಿದ ಪ್ರಯಾಣವನ್ನು, ಅರ್ಜುನನನ್ನು ಕಟ್ಟಿಕೊಂಡ. ಅರ್ಜುನ ಯಾರು, ಶ್ರವಣ ಮನನ ಧ್ಯಾನ, ಶ್ರವಣ ಮನನ ನಿಧಿಧ್ಯಾಸನ, ಈ ಜನ್ಮದಲ್ಲಿ ಮಾಡಿದ ಶ್ರವಣ ಮುಂದಿನ ಜನ್ಮಕ್ಕೆ ಬರ್ತದೆ, ಈ ಜನ್ಮದಲ್ಲಿ ಮಾಡಿದ ವಿಚಾರ ಮುಂದಿನ ಜನ್ಮಕ್ಕೆ ಬರ್ತದೆ. ಅದಕ್ಕೆ ಸೂಚಕವಾಗಿ ಭೀಮಸೇನ ಒಂದು ಹೆಗಲಲ್ಲಿ ಅರ್ಜುನನ್ನು ಹಾಕೊಂಡ, ಒಂದು ಹೆಗಲಲ್ಲಿ ಧರ್ಮನನ್ನು ಹಾಕೊಂಡ. ಇನ್ನು ಶೀಲ ಮತ್ತು ವಿನಯ, ಇದು ಯಾರು, ನಕುಲ ಸಹದೇವರು. ಅದನ್ನು ಕಂಕುಳದಲ್ಲಿ ಕಟ್ಟಿಕೊಂಡ, ಅದೂ ಬರ್ತದೆ ನಮ್ಮ ಜೊತೆ. ಈ ಜನ್ಮದಲ್ಲಿ ಇರತಕ್ಕ ನಮ್ಮ ನಡತೆ ನಮ್ಮ ಜೊತೆ ಮುಂದೆ ಬರ್ತದೆ. ಈ ಜನ್ಮ ಇರತಕ್ಕಂಥ ವಿನಯ ಮುಂದಿನ ಜನ್ಮ ಇನ್ನೂ ಜಾಸ್ತಿ ಆಗುತ್ತದೆ. ನಮಗೆ ಎಲ್ಲ ನಮ್ಮ ಜೊತೆ ಬರ್ತದೆ. ಕುಂತಿಯನ್ನೂ ಕಟ್ಟಿಕೊಂಡು ಹೋದ, ಕುಂತಿಯನ್ನು ನಾವು ಆಗದಿಂದ ನೋಡ್ತಾ ಬಂದೆವು, ಅಂತಃಕರಣ ಅಂತ ನೋಡ್ತಾ ಬಂದೆವು. ಹಾಗಾದರೆ ಅಂತಃಕರಣ ಸ್ಥಾನದಲ್ಲಿರತಕ್ಕಂಥ ಕುಂತಿಯನ್ನು ಕಟ್ಟಿಕೊಂಡು ಭೀಮಸೇನ ಹೊರಟ ಅಂತಂದರೆ ಒಂದೇ ಅಂತಃಕರಣ ನಮ್ಮ ಜೊತೆಗೆ ಬರ್ತದೆ ಎನ್ನುವುದು ಖಾತ್ರಿ ಆಯಿತು ಅಂತಾರೆ. ಹೀಗೆ ಇಷ್ಟನ್ನು ಹೊತ್ತುಕೊಂಡು ಭೀಮಸೇನ ತಾನು ಈ ಊರಿನ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೊರಟಂತೆ. ಈ 5 ಜನರನ್ನು ಹೊತ್ತುಕೊಂಡು ಹೊರಟದ್ಯಾವುದು, ಜ್ಞಾನ. ಭೀಮಸೇನ ಅಂದರೆ ಜ್ಞಾನದ ಪ್ರತೀಕ, ಜ್ಞಾನ. ಇಷ್ಟನ್ನು ಹೊತ್ತುಕೊಂಡು ತಾನು ಹೋಗ್ತದೆ. ಅಭಿಪ್ರಾಯ ಏನು ಬಂತು, ನಾವು ಯಾವುದೇ ಜನ್ಮದಲ್ಲಿ ಜ್ಞಾನಿಗಳಾಗೋಣ, ಜೊತೆಯಲ್ಲಿ ಯಾವುದಿರಬೇಕು, ಎಷ್ಟೇ ಜ್ಞಾನಿಗಳಾಡೋಣ, ಮತ್ತು ಶ್ರವಣ ಮಾಡಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು, ಶೀಲ ಬೇಕು, ವಿನಯ ಬೇಕು, ಧರ್ಮಾಚರಣೆ ಬೇಕು, ಒಳ್ಳೆಯ ಮನಸ್ಸು ಬೇಕು. ಎಷ್ಟೇ ಜ್ಞಾನಿಗಳಾಗೋಣ, ಇದು ಜನ್ಮ ಜನ್ಮಕ್ಕೂ ನಮಗೆ ಬೇಕು, ನಮ್ಮ ಜೊತೆಯಲ್ಲಿ ಇರಬೇಕು ಎನ್ನತಕ್ಕಂಥ ಉದ್ದೇಶದಿಂದ ಭೀಮಸೇನ ಇಷ್ಟನ್ನು ಕಟ್ಟಿಕೊಂಡು ರಹಸ್ಯವಾಗಿ ಆ ಮನೆಯಿಂದ ರಾತ್ರಿ ಹೊರಟ ಅಂತಾರೆ. ಈಗ ರಾತ್ರಿ, ಈಗ ಬೇಡ, ಹಗಲಿಗೆ ಹೋಗೋಣ. ಭೀಮಸೇನ ಕೂತ್ ಹಾಗೆ ಮಾಡಿಲ್ಲ, ಕೆಲಸ ಮುಗಿಯಿತೋ ತಕ್ಷಣ ಹೊರಡಬೇಕು ಅಂತಾರೆ. ಇದು ಜ್ಞಾನಿಗಳ ಲಕ್ಷಣ ಅಂತಾರೆ. ಅಪರೋಕ್ಷ ಜ್ಞಾನ ಆಗಿದೆ, ಅವ ಅನುಭವಿಸಬೇಕಾಗಿರತಕ್ಕಂಥ ಪ್ರಾರಬ್ಧ ಮುಗಿದಿದೆ. ಪ್ರಾರಬ್ಧ ಕರ್ಮ ಮುಗಿದಾಗ ರಾತ್ರಿ ಆಗಿದೆ. ಯಾವ ವ್ಯಕ್ತಿಯ ಪ್ರಾರಬ್ಧ ಕರ್ಮ ಯಾವಾಗ ಮುಗೀತದಂತೆ ಹೇಳಲಿಕ್ಕೆ ಬರುವುದಿಲ್ಲ ಅಂತೆ. ಪ್ರಾರಬ್ಧ ಕರ್ಮ ಮುಗಿಯಿತೋ ತಕ್ಷಣ ದೇಹ ಬಿಡಬೇಕು, ಇದು ಕ್ರಮ. ಕೆಲವರದ್ದು ರಾತ್ರಿಯಲ್ಲಿ ಪ್ರಾರಬ್ಧ ಕರ್ಮ ಮುಗಿದ್ರೆ
ದೇಹ ಬಿಡಲೇಬೇಕು. ಅಲ್ಲ, ದೇಹ ಬಿಟ್ಟರೆ ಅವ ಹೋಗಲಿಕ್ಕೆ ದಾರಿ ದೀಪ ಗೀಪ ಎಲ್ಲ ಏನೂ ಬೇಡು ಅಂದರೆ ಎಲ್ಲ ದೀಪ ಭಗವಂತ ತಯಾರು ಮಾಡಿಟ್ಟಿರ್ತಾನೆ. ಅದು ರಾತ್ರಿ ಆಗಲಿ ಹಗಲಾಗಲಿ, ರಾತ್ರಿಯಲ್ಲಿ ದೀಪ ಇಲ್ಲ ಆದ್ರಲ್ಲಿ ಈಗ ಬರುವುದಿಲ್ಲ, ಆ ಪ್ರಸಂಗ ಕೊಡೋದು ಕೆಲಸ ಮುಗಿಯಿತ. ರಾತ್ರಿ ಆದರೆ ಸರಿ, ರಾತ್ರಿ ಹೊರಟು ಬಿಡಬೇಕು ಎನ್ನುವುದನ್ನು ಭೀಮಸೇನ ಯಾವುದೇ ಮುತಿಯಲ್ಲಿ ತೋರಿಸಿದ. ರಾತ್ರಿಯಲ್ಲಿ ಅರಗಿನ ಮನೆಯನ್ನು ಸುಟ್ಟ ಪ್ರಾರಬ್ಧ ಮುಗಿಯಿತು, ಮನೆ ಸುಟ್ಟಿತು ಪ್ರಾರಬ್ಧ ಮುಗಿಯಿತು. ಭೀಮಸೇನ ರಾತ್ರಿ ಎದ್ದುಕೊಂಡು ಹೊರಟ ಅಂತ ಇದೆಲ್ಲ ಶಾಸ್ತ್ರದ ಮುಖವನ್ನು ಭೀಮಸೇನ ಒರೇ ಒಂದು ಅರಗಿನ ಮನೆಯನ್ನು ಸುಟ್ಟು ರಾತ್ರಿ ಕಾಲದಲ್ಲಿ ತಾನು ಹೊರಡುವ ಮೂಲಕ ಸಮಾಜಕ್ಕೆ ತೋರಿಸಿಕೊಟ್ಟ. ಇದನ್ನು ಒಬ್ಬ ವ್ಯಕ್ತಿ ಮಧ್ವಿದೇಯಕಾರರು ನಮ್ಗೆ ಗೊತ್ತು, ಆಚಾರ್ಯ ಮಧ್ವರ ಜೀವನ ಚರಿತ್ರೆ ಬರೆದವರು ನಾರಾಯಣ ಪಂಡಿತಾಚಾರ್ಯರು ತಾನು ಒಂದು ಶ್ಲೋಕದಲ್ಲಿ ಸಮಗ್ರವಾಗಿ ಇದನ್ನು ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ. ದಗ್ಧ್ವಾ ಪುರಂ ಯೋಗ ಬಲಾತ್ಸ ನಿರ್ಯನ್ ಅಂತ. ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ದೇಹದಿಂದ ಪ್ರಾಣ ಉತ್ಕ್ರಮಣ ಆಗುವಾಗ ದೇಹ ಏನಾಗಬೇಕು ಅಂತ ಹಿರಿಯರೊಂದು ಕ್ರಮ ಹೇಳಿದರು, ಸಾಯ್ಲಿಕ್ಕೂ ಒಂದು ಕ್ರಮ ಹೇಳಿದರು. ಎಲ್ಲಿಯಂತೆ ಪ್ರಾಣ ಉತ್ಕ್ರಮಣ? ಬ್ರಹ್ಮರಂಧ್ರದಿಂದ ಪ್ರಾಣ ಉತ್ಕ್ರಮಣ ಆಗಬೇಕು ಅಂತ. ಸಾಧ್ಯ ಇಲ್ಲ, ಆಗುವುದಿಲ್ಲ. ನಿಜವಾಗಿ ಬ್ರಹ್ಮರಂಧ್ರದಿಂದ ಪ್ರಾಣ ಉತ್ಕ್ರಮಣ ಆಗಿ ಏನಾಗಬೇಕು, ಆ ಒಳಗಿನಿಂದ ಬಂದಿರತಕ್ಕಂಥ ಬೆಂಕಿ ಏನಿರ್ತದೆ, ಆ ಬೆಂಕಿ ಈ ದೇಹವನ್ನು ಅಲ್ಲೇ ಸುಟ್ಟು ಬಿಡಬೇಕು. ಇನ್ನೊಬ್ಬರ ಕೈಗೆ ಈ ದೇಹ ಸಿಗತಕ್ಕದ್ದಲ್ಲ, ಸಿಗಬಾರದು. ಇನ್ನೊಬ್ಬರು ದೇಹಕ್ಕೆ ಅಗ್ನಿ ಸಂಸ್ಕಾರ ಮಾಡುವುದಲ್ಲ, ಇವನೇ ಈ ದೇಹಕ್ಕೆ ಅಗ್ನಿ ಸಂಸ್ಕಾರ ಮಾಡಿ ಪ್ರಾಣ ಹೊರಡಬೇಕು. ಪ್ರಾಣ ನೆತ್ತಿಯಿಂದ ಹೊರಡಬೇಕು, ಈ ದೇಹ ಒಳಗಿನ ಅಗ್ನಿಯಿಂದ ದೇಹ ಸುಡಬೇಕು. ಇದು ಕ್ರಮ ಆಗಿಲ್ಲ. ಕೊನೆಗೆ ಎಷ್ಟಾದರೂ ಆಯಿತು, ಕೊನೆಗೆ ಬ್ರಹ್ಮರಂಧ್ರದಿಂದ ಪ್ರಾಣ ಉತ್ಕ್ರಮಣ ಅಂತ ಆ ಹಂತಕ್ಕೆ ಬಂತು. ಈಗೇನಾಯಿತು, ಅದು ನಿಂತೋಯ್ತು. ಒಟ್ಟಿಗೆ ಪ್ರಾಣ ಉತ್ಕ್ರಮಣ, ಪ್ರಾಣ ಹೋಗುವುದು ಅಂತ, ಅದು ಹೇಗೆ ಏನು ಎತ್ತ ಅಂತದೆಲ್ಲ ಗೊತ್ತಿಲ್ಲ. ಒಟ್ಟಿಗೆ ಪ್ರಾಣ ಹೋಗುವುದು ಅಂತ ಇಷ್ಟರ ಮಟ್ಟಕ್ಕೆ ಬಂದು ನಿಂತಿದೆ. ನಿಜವಾದ ಕ್ರಮ ಆದರೆ ಹಾಗೆ, ಮನೆಯನ್ನು ಸುಟ್ಟುಕೊಂಡು ಪ್ರಾಣ ಉತ್ಕ್ರಮಣ ಆಗಬೇಕು ಅಂತ ಭೀಮಸೇನ ಹಾಗೆ ಮಾಡಿದಲ್ವೋ, ಮನೆಯನ್ನು ಸುಟ್ಟು ಪ್ರಾಣ ಹೊರಟ. ಪ್ರಾಣ ಯಾರು? ಮುಖ್ಯ ಪ್ರಾಣ ಯಾರು? ಭೀಮಸೇನ. ಪ್ರಾಣ ಹೊರಟಿತು ಅರಗಿನ ಮನೆಯಿಂದ, ಪ್ರಾಣ ಹೊರಟಿತು. ಯಾವಾಗ? ಮನೆಯನ್ನು ಸುಟ್ಟು ಅರಗಿನ ಮನೆಯಿಂದ ಪ್ರಾಣ ಹೊರಟಿತು. ಹೋಗುವಾಗ ಎಲ್ಲ ಪುಣ್ಯಗಳನ್ನೆಲ್ಲ ಹಿಡ್ಕೊಂಡು ಹೊರಟಿತು, ಪಾಪಗಳನ್ನು ಇಲ್ಲೇ ಬಿಟ್ಟಿತು, ಪಾಪಗಳನ್ನು ಕಟ್ಟಿಕೊಂಡು ಹೋಗಿಲ್ಲ. ದೇವರ ಸಾಕ್ಷಾತ್ಕಾರ ಆಗುವುದಕ್ಕಿಂತ ಮೊದಲು ಸತ್ತವನು ಮಾತ್ರ ಪಾಪಗಳನ್ನು ಪುಣ್ಯಗಳನ್ನು ಕಟ್ಟಿಕೊಂಡು ಹೋಗುವುದು. ಆದ್ರಿಂದ ಸ್ವರ್ಗ ನರಕ ಎರಡು ಕಡೆಯಲ್ಲಿ ಹೋಗುತ್ತಾನೆ. ದೇವರ ಸಾಕ್ಷಾತ್ಕಾರ ಆದಮೇಲೆ ಸಾಯತಕ್ಕಂಥ ವ್ಯಕ್ತಿ ಪಾಪಗಳನ್ನು ಸುಡ್ತಾನೆ, ಒಳ್ಳೆಯದನ್ನು ಮಾತ್ರ ಹಿಡ್ಕೊಂಡು ಹೋಗುತ್ತಾನೆ ಎನ್ನತಕ್ಕಂಥ ಅಭಿಪ್ರಾಯದಲ್ಲಿ ಈ ಏಳು ಜನರನ್ನು ಭೀಮಸೇನ ಇಲ್ಲಿ ಕೊಂದು ತಾನು ಪುಣ್ಯಗಳನ್ನು ಮಾತ್ರ, ಪುಣ್ಯದಂತಿರತಕ್ಕಂಥ ಐದು ಜನರನ್ನು ಮಾತ್ರ ಕಟ್ಟಿಕೊಂಡು ತಾನು ಬಿಲದ ದ್ವಾರ ಹೊರಟಿದ್ದಾನೆ ಎಂಬಲ್ಲಿಗೆ ಆಗಿನ ವ್ಯವಸ್ಥಾಪಕರು ಉಪನ್ಯಾಸಕರು ಹೇಳಿದಂತೆ ಆರುವರೆಗೆ ನಿಲ್ಲಿಸಬೇಕು ಅಂತಂದು ಭೀಮಸೇನ ಅರಗಿನ ಮನೆಯನ್ನು ಉಪಾಯದಿಂದ ಸುಟ್ಟು ಸಹೋದರರನ್ನು ಕುಂತಿಯನ್ನು ಕಟ್ಟಿಕೊಂಡು ಹೊರಟಿದ್ದಾನೆ. ಅರಗಿನ ಮನೆಯನ್ನು ಸುಡಲಿಕ್ಕೆ ಉಪಾಯ, ದುರ್ಯೋಧನ ಕಳಿಸಿರುವ ಅರಗಿನ ಮನೆಯನ್ನು ಸುಡುವುದಕ್ಕೋಸ್ಕರ ಉಪಾಯ, ಭಗವಂತ ಕಳಿಸಿರುವ ಶರೀರವೆಂಬ ಅರಗಿನ ಮನೆಯನ್ನು ಸುಡುವುದಕ್ಕೋಸ್ಕರ ಉಪಾಯ. ಇಲ್ಲಿ ಉಪಾಯ ಅಂದರೆ ಭಕ್ತಿ ಅಂತ ನಾವು ಒಂದು ಸಂದರ್ಭದಲ್ಲಿ ನೋಡಿದ್ದುಂಟು. ಭಗವಂತನಲ್ಲಿ ಭಕ್ತಿಯಿಂದ ಈ ಅರಗಿನ ಮನೆಯನ್ನು ಸುಟ್ಟದ್ದು, ಉಪಾಯದಿಂದ ಆ ಅರಗಿನ ಮನೆ, ದುರ್ಯೋಧನ ಕಳಿಸಿಕೊಟ್ಟಿರತಕ್ಕಂಥ ಅರಗಿನ ಮನೆಯನ್ನು ಭೀಮಸೇನ ಸುಟ್ಟದ್ದು. ಇದನ್ನೇ ನಿನ್ನೆ ನೋಡಿದಂತೆ ಹಿರಿಯರು ದಗ್ಧ್ವಾ ಪುರಂ ಯೋಗ ಬಲಾತ್ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಯೋಗ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ, ಯೋಗ ಶಬ್ದಕ್ಕೆ ಉಪಾಯ ಅಂತ ಹಿರಿಯರು ಕೊಟ್ಟಿರತಕ್ಕಂಥ ಅರ್ಥ. ಅದರಿಂದ ಆ ಉಪಾಯದಿಂದ ಸುಟ್ಟ. ಯೋಗ ಶಬ್ದಕ್ಕೆ ಇನ್ನೊಂದರ್ಥ, ಯೋಗ ಅಂದರೆ ಸಂಬಂಧ ಅಂತಂದರು. ಯಾವುದರ ಸಂಬಂಧ, ಎಲ್ಲಿ ಸಂಬಂಧ? ಮನಸ್ಸಿನ ಸಂಬಂಧ ಭಗವಂತನಲ್ಲಿ ಇಟ್ಟಾಗ ಈ ಶರೀರವನ್ನು ಸುಟ್ಟು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಯೋಗದ ಬಲದಿಂದ, ಉಪಾಯದ ಬಲದಿಂದ, ಮನ ಪ್ರಣಿಧಾನದ ಬಲದಿಂದ ಭೀಮಸೇನ ಅರಗಿನ ಮನೆಯನ್ನು ತಾನು ಸುಟ್ಟು ಏಳನ್ನು ಬಿಟ್ಟು ತಾನು ಹೊರಟು ಹೋದ ಅಂತ. ಏಳನ್ನು ಬಿಟ್ಟು, ಆ ಏಳು ಜನರನ್ನು ಬಿಟ್ಟು, ಏಳು ಜನರನ್ನು ಅಲ್ಲೇ ಸುಟ್ಟು ಭೀಮಸೇನ ತಾನು ಹೊರಟು ಹೋದ. ಒಬ್ಬ ಯೋಗಿ, ಒಬ್ಬ ಸಾಧಕ ತಾನೂ ಶರೀರದಿಂದ ಹೊರಡುವಾಗ, ಆ ಜೀವನು ಶರೀರದಿಂದ ಹೊರಡುವಾಗ ಏಳನ್ನು ಬಿಟ್ಟು ತಾನು ಹೊರಟು ಹೋಗ್ತಾನೆ. ಯಾವುದು ಏಳು?
ತ್ವಕ್, ಚರ್ಮ, ಮಾಂಸ, ರುದಿರ, ಮೇಧ, ಮಜ್ಜ, ಅಸ್ಥಿ, ಈ ಏಳರ ಗೂಡು ನಮ್ಮ ನಿಮ್ಮ ಶರೀರ. ಇದನ್ನು ಬಿಟ್ಟು ಹೊರಟು ಹೋಗ್ತಾನೆ, ಇದನ್ನು ಸುಟ್ಟು ಹೊರಟು ಹೋಗ್ತಾನೆ. ಆದರೆ ಅಲ್ಲಿಯೂ ಭೀಮಸೇನ ಏಳನ್ನು ಬಿಟ್ಟು ಹೊರಟು ಹೋದ. ಜ್ಞಾನದ ಪ್ರತೀಕವಾದ ಭೀಮಸೇನ ಏಳನ್ನು ಬಿಟ್ಟು ಹೊರಟು ಹೋದ. ಜ್ಞಾನದ ಪ್ರತೀಕವಾದ ಈ ಭೀಮಸೇನ ಜ್ಞಾನಿಯಾಗಿ, ಇಲ್ಲಿರತಕ್ಕಂತಹ ಜೀವನು ಜ್ಞಾನಿಯಾಗಿ, ತಾನು ಯೋಗದಿಂದ ಭಗವಂತನಲ್ಲಿ ಮನಪ್ರಣಿಧಾನದಿಂದ ಈ ಏಳನ್ನು, ಏಳರ ಗೂಡಾದ ಈ ಶರೀರವನ್ನು ಬಿಟ್ಟು ಹೊರಟು ಹೋಗಬೇಕು ಎನ್ನುವುದಕ್ಕೆ ಭೀಮಸೇನ ಸಂಕೇತವಾಗಿ ನಿಂತ. ಅಂತೂ ಕೊಂದದ್ದು ಭೀಮಸೇನ ಅಗ್ನಿಯ ಮೂಲಕ, ಪುರೋಚನಾದಿಯಾಗಿ ಈ ಏಳು ಜನರನ್ನು ಅಗ್ನಿಯ ಮೂಲಕ ಕೊಂದ. ಇದೇ ಪುರೋಚನ ಹಿಂದೆ ಸತ್ತದ್ದು ಬೆಂಕಿಯಿಂದಲೇ ಅಂತಾರೆ. ಈ ಪುರೋಚನನ ಜೀವನದ ಚರಿತ್ರೆ ತೆಗೆದ್ರೆ, ಇವ ಹಿಂದೆ ಯಾರು, ಇವನ ಜನ್ಮಾಂತರ ಏನು ಅಂದ್ರೆ, ರಾಮಾಯಣ ಕಾಲದಲ್ಲಿ ಇವ ಪ್ರಹಸ್ತ ಎಂಬ ಮಂತ್ರಿ ಅಂತಾರೆ, ರಾವಣನ ರಾಜ್ಯಭಾರದಲ್ಲಿ ಪ್ರಹಸ್ತ ಅಂತ ಮಂತ್ರಿ. ಅವನನ್ನು ಕೊಂದದ್ದು ಯಾರು? ಅಲ್ಲಿ ಕೂಡ ಅವನನ್ನು ಬೆಂಕಿಯೇ ಕೊಂದದ್ದು ಅಂತಾರೆ. ಯಾರು ಕೊಂದದ್ದು? ಬೆಂಕಿಯ ಮೂಲಕ ಕೊಂದದ್ದು ಯಾರು? ರಾಮಚಂದ್ರ ಬೆಂಕಿಯ ಮೂಲಕ ಅವನನ್ನು ಕೊಂದ. ನಮಗೆ ರಾಮಾಯಣದ ಕಥೆ ಹಿನ್ನೆಲೆ ಚೆನ್ನಾಗಿ ಗೊತ್ತಿದೆ. ರಾಮಚಂದ್ರ ಸೈನ್ಯ ಕಟ್ಟಿಕೊಂಡು ಲಂಕೆಗೆ ಮುಗಿಬಿದ್ದ, ಲಂಕೆಯೊಳಗೆ ಪ್ರವೇಶ ಮಾಡಿದ. ರಾಮಚಂದ್ರ ಬಂದ ಅಂತ ಗೊತ್ತಾದ ಕೂಡಲೇ ರಾವಣ ತನ್ನ ಸೈನ್ಯದಲ್ಲಿದ್ದ ನಾಯಕರನ್ನೆಲ್ಲ ಆರಿಸಿ 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 ಒಬ್ಬೊಬ್ಬರನ್ನು ಒಂದೊಂದು ಬಾಗಿಲಲ್ಲಿ ಹೊರಗೆ ಹೋಗಿ ಅಂತ ಕಳಿಸಿದಂತೆ. ರಾಮಚಂದ್ರನ ಸೈನ್ಯ ಒಳಗೆ ಬಾರದಂತೆ ತಡೆಯುವುದಕ್ಕೋಸ್ಕರ ನೀವು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಬಾಗಿಲಿನಿಂದ ಹೊರ ಹೋಗಿ ಅಂತ ಕಳಿಸಿದ. ಅದರಲ್ಲಿ ಪೂರ್ವದ ಬಾಗಿಲಲ್ಲಿ ಕಳಿಸಿದ್ದು ಪ್ರಹಸ್ತ ಎಂಬ ರಾಕ್ಷಸನನ್ನು. ರಾಮಚಂದ್ರ ಏನು ಮಾಡಿದ? ಪ್ರಹಸ್ತ ಎಂಬ ರಾಕ್ಷಸನನ್ನು ಕೊಲ್ಲುವುದಕ್ಕೋಸ್ಕರ ತನ್ನ ಸೈನ್ಯದಲ್ಲಿದ್ದಂತಹ ನೀಲ ಎಂಬ ಕಪಿಯನ್ನು ಅಟ್ಟಿದ. ನೀಲ ಕಪಿ ಯಾರ ಅವತಾರ? ಶಾಸ್ತ್ರಕಾರರ ಹತ್ರ ಕೇಳಿ, ಬೆಂಕಿಯ ಅವತಾರ ಅಂತಂದ್ರು. ಬೆಂಕಿಯೇ ನೀಲ ಎಂಬ ಹೆಸರಿನಿಂದ ಹುಟ್ಟಿದ್ದ. ಹಾಗಾದ್ರೆ ನೀಲನ ಮೂಲಕ ಪ್ರಹಸ್ತನನ್ನು ರಾಮಚಂದ್ರ ಆವಾಗ ಕೊಲ್ಲಿಸಿದ ಅಂತಂದ್ರೆ ಏನರ್ಥ? ಪ್ರಹಸ್ತನಿಗೆ ಬೆಂಕಿ ಇಟ್ಟೇ ರಾಮಚಂದ್ರ ಆವಾಗ ಕೊಂದಿದ್ದ. ಅದೇ ಪ್ರಹಸ್ತ ಪುರೋಚನನಾಗಿ ಬಂದ, ಅದೇ ರಾಮಚಂದ್ರನ ಭಕ್ತ ಭೀಮನಾಗಿ ಬಂದ. ಇಲ್ಲಿ ಬಂದು ಬೆಂಕಿಯ ಮೂಲಕ, ಅಲ್ಲಿ ನೀಲನ ಮೂಲಕ ಕೊಲ್ಲಿಸಿದ್ರೆ, ಇಲ್ಲಿ ಬೆಂಕಿಯ ಮೂಲಕ ಭೀಮಸೇನ ತಾನು ಈ ಪುರೋಚನನ್ನು, ಆ ಪ್ರಹಸ್ತನನ್ನು ಧ್ವಂಸ ಮಾಡಿ ಅಲ್ಲಿಂದ ಇಷ್ಟು ಜನರನ್ನು ಕಟ್ಟಿಕೊಂಡು ತಾನು ಮುಂದೆ ಹೋದ. ಆ ಸುರಂಗದ ಮಾರ್ಗದಲ್ಲಿ ಎಲ್ಲೋ ಒಂದು ಕಡೆ ಮೇಲೆ ಬಂದ. ಆ ಮೇಲೆ ಬಂದ ಜಾಗ ಯಾವುದು? ಯದ್ಯಪಿ ವನ, ನಾವು ಮೊನ್ನೆ ದಿವಸ ನೋಡಿದ್ದೆವು ವನ. ಸಂಭಕ್ತ ಅನೇಕ ಜನ, ಒಂದು ರೀತಿಯಲ್ಲಿ ವೈಷ್ಣವ. ಎಷ್ಟು ಚೆನ್ನಾಗಿ ಉಂಟು ಅಂತಂದರೆ, ವನದ ಮಧ್ಯದಲ್ಲಿ ಮೇಲೆ ಬಂದ. ವನ ಅಂತ ಈ ದಿವಸ ಯಾರನ್ನು ಕರೀಬೇಕು? ವೈಷ್ಣವ ಸಮುದಾಯವನ್ನು ವನ ಎಂಬ ಶಬ್ದದಿಂದ ಕರೀಬೇಕು ಅಂತಂದ್ರೆ ಹಿರಿಯರು. ಮತ್ತೆ ಯಾರನ್ನೂ ವನ ಅಂತ ಕರಿಬೇಡಿ. ವೈಷ್ಣವ ಸಮುದಾಯವನ್ನು, ಚೆನ್ನಾಗಿ ಭಗವತ್ಪರರಾಗಿರತಕ್ಕಂತಹ ಸಮುದಾಯವನ್ನು ವನ ಎನ್ನುವ ಶಬ್ದದಿಂದ ಕರೀರಿ. ಯಾಕೆ? ವನದ ಧರ್ಮ ಅವರಲ್ಲಿ ಉಂಟು, ಅವರ ಧರ್ಮ ವನದಲ್ಲಿ ಉಂಟು. ವನದ ಧರ್ಮ ಏನು, ಕಾಡಿನ ಧರ್ಮ ಏನು? ಚಳಿ, ಮಳೆ, ಗಾಳಿ, ಬಿಸಿಲಿಗೆ ತನ್ನ ಮೈಯನ್ನು ಒಡ್ಡಿ ನಿಲ್ಲುವುದೇ ಕಾಡಿನ ಧರ್ಮ. ಒಳ್ಳೆ ವೈಷ್ಣವರ ಧರ್ಮವೂ ಹಾಗೆ, ಏನು, ಸಮಾಜಕ್ಕೋಸ್ಕರ, ಸಮಾಜ ಒಳ್ಳೆಯದಾಗಬೇಕೆಂಬ ಉದ್ದೇಶದಿಂದ ಚಳಿ, ಮಳೆ, ಗಾಳಿ, ಬಿಸಿಲಿಗೆ ತಮ್ಮ ದೇಹವನ್ನು ಒಡ್ಡಿ ತಪಸ್ಸು ಮಾಡ್ತಾರೆ. ಹಾಗಾದರೆ ವೈಷ್ಣವರ ಸಮುದಾಯ ಅಂತಂದ್ರು, ಮರಗಳ ಸಮುದಾಯ ಅಂತಂದ್ರು ಒಂದೇ. ಭೀಮಸೇನ ಇವರನ್ನು ಕಟ್ಟಿಕೊಂಡು ಎಲ್ಲಿ ಮೇಲೆ ಬಂದ? ವನದ ಮಧ್ಯದಲ್ಲಿ ಮೇಲೆ ಬಂದ. ವೈಷ್ಣವ ಸಮುದಾಯದ ಮಧ್ಯದಲ್ಲಿ ಹುಟ್ಟಿಕೊಂಡು ಬಂದ ಅಂತ ಅರ್ಥ ಮಾಡೋಣ. ಆ ವೈಷ್ಣವ ಸಮಾಜದ ಮಧ್ಯದಲ್ಲಿ ಬಂದ. ಆದರೆ ಏನು ಮಾಡೋಣ, ಯಾರ ಹಣೆಯಲ್ಲಿ ಪ್ರಾರಬ್ಧ ಹೇಗೆ ಬರೆದಿದೆ ಅಂತ ಯಾರಿಗೆ ಗೊತ್ತು? ಅಪರೋಕ್ಷ ಜ್ಞಾನ ಆಗಿರಬಹುದು, ದೇವರನ್ನು ಕಂಡವನಾಗಿರ್ಬೋದು, ಒಳ್ಳೆ ದೇವರ ತಿಳುವಳಿಕೆ ಸಂಪಾದನೆ ಮಾಡಿದ್ದಾನಾಗಿರ್ಬೋದು, ಅವನ ಪ್ರಾರಬ್ಧದಲ್ಲಿ, ಪ್ರಾರಬ್ಧದ ಚೀಲದಲ್ಲಿ ಅವನಿಗೆ ಇನ್ನೂ ಕೆಟ್ಟ ಜನ್ಮ ಬರೆದಿದ್ದರೆ ಅವ ಸತ್ತವ ಎಲ್ಲಿ ಹುಡ್ತಾನೆ ಗೊತ್ತೋ? ಕೆಟ್ಟವನಾಗಿಯೇ ಹುಡ್ತಾನೆ ಅಂತಾರೆ. ಯದ್ಯಪಿ ವೈಷ್ಣವರ ಮನೆಯಲ್ಲೇ ಹುಟ್ಟಿರಬಹುದು, ಆದರೂ ಕೂಡ ಅವನ ಬುದ್ಧಿ ಸ್ವಲ್ಪ ಕಲುಷಿತವಾಗಿಯೇ ಇರ್ತದೆ ಅಂತಾರೆ. ಯಾಕೆ? ಪ್ರಾರಬ್ಧ ಕರ್ಮ, ಪ್ರಾರಬ್ಧ ಹಣೆ ಬರಹ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾವೇನು ಈ ದಿವಸ ನನ್ನ ಪ್ರಾರಬ್ಧ ಅಂತ ಹೇಳ್ತೇವಲ್ಲ, ಅದು ಇದೇ ಪ್ರಾರಬ್ಧ ಅಂತಾರೆ. ಯದ್ಯಪಿ ನಮಗಿನ್ನೂ ಪ್ರಾರಬ್ಧ ಶುರುವಾಗಿಲ್ಲ ಗ್ರಹಚಾರ, ಆದರೂ ಪ್ರಾರಬ್ಧ ಅಂತ ಶಬ್ದ ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿದೆ, ಇದೇ ನಮ್ದೊಂದು ಪ್ರಾರಬ್ಧ ಅಂತಾರೆ. ಏನು, ಪ್ರಾರಬ್ಧ ಶುರುವಾಗದೆ ಇರುವಾಗ ಪ್ರಾರಬ್ಧ ಅಂತ ಕರೆಯುವುದೇ ಒಂದು ನಮ್ಮ ಪ್ರಾರಬ್ಧ ಅಂತಾರೆ. ಪ್ರಾರಬ್ಧ ಅಂತ ಯಾವಾಗ ಶಬ್ದ ಪ್ರಯೋಗ ಮಾಡಬೇಕು? ಅಪರೋಕ್ಷ ಜ್ಞಾನ ಆದಮೇಲೆ ಉಳಿದಂತಹ ಕರ್ಮಕ್ಕೆ ಪ್ರಾರಬ್ಧ ಕರ್ಮ ಅಂತ ಕರೀಬೇಕು ಅಂತ ಹಿರಿಯರು ಕೊಟ್ಟಿರತಕ್ಕಂಥ ಎಚ್ಚರಿಕೆ. ಆ ಕರ್ಮದಲ್ಲಿ ಇವನದ್ದು ಇದು ಸೇರಿದರೆ, ಯಾವುದೋ ಒಂದು ಕೆಟ್ಟದವನಾಗಿ ಹುಟ್ಟತಕ್ಕಂಥ ಪ್ರಸಂಗ ಸೇರಿದರೆ ಅವನು ಕೆಟ್ಟವನಾಗಿಯೇ ಹುಟ್ಟುತ್ತಾನೆ ಅಂತಾರೆ. ಕೆಟ್ಟವನಾಗಿ ಹುಟ್ಟಿ ಆ ಪ್ರಾರಬ್ಧದಲ್ಲಿ ಸೇರಿದಂತಹ ಕೆಟ್ಟದ್ದನ್ನು ಅನುಭವಿಸಿ ಸತ್ತು
ಮತ್ತೆ ಪುನಃ ಒಳ್ಳೆದಾಗಿ ಮೇಲೆ ಹೋಗ್ತಾನೆ. ಅಂತೂ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ಮುಗಿಸ್ಬೇಕು, ವಿನಃ ಅದು ಬೆಂಕಿ ಬಿದ್ದು ಸುಟ್ಟು ಹೋಗುವುದಿಲ್ಲ ಅಂತ ಹಿರಿಯರು ಹೇಳಿದಂತೆ ಭೀಮಸೇನ ದಿವಸ ಎಲ್ಲಿಂದ ಮೇಲೆ ಬಂದ? ವೈಷ್ಣವರ ಮಧ್ಯದಲ್ಲಿ ಮೇಲೆ ಬಂದ ಹೌದು, ಕಾಡಿನ ಮಧ್ಯದಲ್ಲಿ ಮೇಲೆ ಬಂದ ಹೌದು. ಆದರೆ ಕಾಡು ಏನು, ಯಾರ ಕಾಡದು? ಅದು ಹಿಡಿಂಬಾಸುರನ ಕಾಡು ಗ್ರಹಚಾರ ಅಂತ. ಹಿಡಿಂಬಾಸುರ ಮನೆ ಮಾಡಿರತಕ್ಕಂತಹ ಕಾಡು ಅದು. ಹಿಡಿಂಬ ಅಂದ್ರೆ ಏನು? ಹಿಡಿಂಬ ಶಬ್ದಕ್ಕರ್ಥ ಏನು? ಡಿಂಬ ಅಂದ್ರೆ ಏನು? ಡಿಂಬ ಅಂದ್ರೆ ಭಯಾನಕ ಶಬ್ದಕ್ಕೆ ಡಿಂಬ ಅಂತ ಹೇಳಿದರು ಹಿರಿಯರು. ಹಿ ಅಂದ್ರೆ ಏನು? ಹಿಂಸೆ ಮಾಡುವುದಕ್ಕೋಸ್ಕರ ಭಯಾನಕ ಶಬ್ದ ಯಾರು ಮಾಡ್ತಾನೋ ಅವನೇ ಹಿಡಿಂಬ, ಅವನ ಸಹೋದರಿಯೇ ಹಿಡಿಂಬಿ. ನಮ್ಮ ಸಮಾಜದಲ್ಲಿ ಶೂರ್ಪನಕಿ ಶೂರ್ಪನಕರಿಗೆ ತೊಂದರೆ ಇಲ್ಲ, ಹಿಡಿಂಬ ಹಿಡಿಂಬಿಯರಿಗೂ ಕಮ್ಮಿ ಇಲ್ಲ. ಶೂರ್ಪನಕ ಶೂರ್ಪನಕಿ ಗೊತ್ತಲ್ಲ, ಅವರು ರಾಮಾಯಣದಿಂದ ತಂದದ್ದು. ಹಿಡಿಂಬ ಹಿಡಿಂಬಿಯರನ್ನು ಭಾರತದಿಂದ ತಂದದ್ದು. ಎಲ್ಲರನ್ನು ಎಲ್ಲಿ ಒಟ್ಟು ಸೇರಿಸಿದ್ರೆ? ಕಲಿಯುಗದಲ್ಲಿ ಒಟ್ಟು ಸೇರಿಸಿದ್ರಂತೆ. ಕೆಲವರು ಉಗುರು ಬೆಳೆಸುವವರು, ಅವರು ಶೂರ್ಪನಕರು ಇಲ್ಲ ಶೂರ್ಪನಖಿಯರು. ಇನ್ನು ಕೆಲವರು ಭಯಾನಕ ಶಬ್ದ ಮಾಡತಕ್ಕಂಥವರು ಮನೆಯಲ್ಲೋ ಸಮಾಜದಲ್ಲೋ. ಆ ಏನು ಭಯೋತ್ಪಾದಕರು, ಅವರು ಯಾರು? ಹಿಡಿಂಬನ ಪರಂಪರೆಯವರು. ಗಂಡು ಆದರೆ ಹಿಡಿಂಬನ ಪರಂಪರೆ, ಹೆಣ್ಣು ಆದರೆ ಹಿಡಿಂಬಿ ಪರಂಪರೆ ಅಂತಂದ್ರು. ಹಾಗಾದ್ರೆ ಇಂಥವರಿಗೆ ನಮ್ಮ ಸಮಾಜದಲ್ಲಿ ದಿವಸ ಕೊರತೆ ಇಲ್ಲ, ಕಮ್ಮಿ ಇಲ್ಲ. ಆದರೆ ಎಲ್ಲಿ ಮೇಲೆ ಬಂದ ಭೀಮಸೇನ? ಸಮಸ್ತ ಧರ್ಮಾದಿಗಳನ್ನು ಕಟ್ಟಿಕೊಂಡು, ಶ್ರವಣ ಮನನ ಧ್ಯಾನ ಇವುಗಳನ್ನು ಕಟ್ಟಿಕೊಂಡು ಭೀಮಸೇನ ಮೇಲೆ ಬಂದದ್ದೆಲ್ಲಿ, ಯಾವುದರಲ್ಲಿ, ಯಾವ ಕಡೆಯಲ್ಲಿ ಮೇಲೆ ಬಂದ? ಹಿಡಿಂಬಾಸುರನು ವಾಸ ಮಾಡತಕ್ಕಂತಹ ಕಾಡಿನ ಮಧ್ಯದಲ್ಲಿ ಮೇಲೆ ಬಂದ. ಶಬ್ದಕ್ಕರ್ಥ ಏನು? ಎಂತಹ ಜ್ಞಾನಿಯಾದರೂ ಕೂಡ, ಅವನಿಗೆ ಅಪರೋಕ್ಷ ಜ್ಞಾನ ಆಗಿದ್ದರೂ ಕೂಡ, ಪ್ರಾರಬ್ಧ ಅವನಿಗೆ ಬರೆದಿದ್ದರೆ, ಕೆಟ್ಟ ವಂಶದಲ್ಲಿ ಹುಟ್ಟತಕ್ಕಂತಹ ಪ್ರಾರಬ್ಧ ಅವನಿಗೆ ಬರೆದಿದ್ದರೆ ಅದನ್ನು ತಪ್ಪಿಸುವುದಿಲ್ಲ, ಭಗವಂತ ಅಲ್ಲೇ ಹುಟ್ಟುವಂತೆ ಮಾಡ್ತಾನೆ ಎನ್ನುವ ಉದ್ದೇಶದಿಂದಲೋ ಎಂಬಂತೆ ಭೀಮಸೇನ ಹಿಡಿಂಬಾಸುರನ ಕಾಡಲ್ಲೇ ಮೇಲೆ ಬಂದ ಅಂತಾರೆ. ಆ ವನದಲ್ಲೇ ಮೇಲೆ ಬಂದ. ವಿದುರನ ಅದಕ್ಕೆ ಸರಿಯಾಗಿಯೇ ಸುರಂಗವನ್ನು ನಿರ್ಮಾಣ ಮಾಡಿದ್ದು ಅಂತಾರೆ. ಇಲ್ಲದ್ರೆ ವಿದುರನಿಗೆ ಗೊತ್ತಿಲ್ವೋ? ಆಚಾರ್ಯರು ಮಾತಂತಾರೆ, ವಿದುರನ ಬಗ್ಗೆ ಒಂದು ಮಾತಂತಾರೆ, ಎಲ್ಲೆಲ್ಲಿ ಏನೇನು ನಡೀತದನ್ನೆಲ್ಲ ತಿಳ್ಕೊಳ್ಳತಕ್ಕಂಥ ವ್ಯಕ್ತಿಯೇ ವಿದುರ ಅಂತಂದ್ರೆ. ಹಾಗಿರುವಾಗ ಅವನು ತನ್ನ ಸೇವಕನತ್ರ ಏನ್ ಅನ್ನಬೇಕಿತ್ತು? ನೋಡಪ್ಪ, ಹಿಡಿಂಬಾಸುರ ಇರುವ ಕಾಡಲ್ಲಿ ಸುರಂಗ ಮೇಲೆ ಬರುವಂತೆ ಮಾಡಬೇಡ, ಬೇರೆ ಯಾವುದಾದ್ರೂ ಕಾಡಲ್ಲಿ ಮೇಲೆ ಬರುವಂತೆ ಮಾಡು ಅಂತ ಅನ್ನಬೇಕಿತ್ತಲ್ಲ? ಅಂದಿಲ್ಲ. ಮತ್ತೆ ಏನ್ ಹೇಳಿದ? ಒಂದು ಸುರಂಗ ಮಾಡಿಬಿಡು, ವಾರಣಾವತದಿಂದ ಪಾಂಡವರು ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಬೇಕಾದ ಒಂದು ಸುರಂಗ ಮಾಡಿಬಿಡು ಅಂತ ಇಷ್ಟೇ ಅಂದ ವಿನಃ, ಅದು ಇಂಥ ಕಡೆಯಲ್ಲೇ ಮೇಲೆ ಬರಲಿ, ಅಂಥ ಕಡೆಯಲ್ಲೇ ಮೇಲೆ ಬರಲಿ ಅಂತ ಹೇಳಿಲ್ಲ. ಯಾಕೆ? ಯಾರ್ಯಾರ ಪ್ರಾರಬ್ಧ ಹೇಗುಂಟು ಅಂತ ಯಾರಿಗೆ ಗೊತ್ತು? ಅವರವರ ಪ್ರಾರಬ್ಧಕ್ಕೆ ಅನುಗುಣವಾಗಿ ಅವರವರು ಅಲ್ಲಲ್ಲಿ ಮೇಲೆ ಬರಬೇಕೆನ್ನುವುದನ್ನು ಸೂಚನೆ ಮಾಡುವುದಕ್ಕೋಸ್ಕರನೇ ಭೀಮಸೇನ ಅಥವಾ ತನ್ನ ಸೇವಕನಿಗೆ ಕನಕನಿಗೆ, ವಿದುರನ ಸೇವಕನ ಹೆಸರು ಅದೇ ಏನು? ಕನಕ. ಕನಕ ಅಂದ್ರೆ ಏನರ್ಥ? ಗುಂಡಿ ತೋಡುವವ ಅಂತಲೇ ಅರ್ಥ, ಮತ್ತೇನು? ಅಂಥವರು ಇದ್ದಾರೆ ಸ್ವಾಮಿ ಕಲಿಯುಗದಲ್ಲಿ, ಯಾರು ಗುಂಡಿ ತೋಡುವವರು ಇದ್ದಾರೆ. ಆ ಗುಂಡಿಗೆ ತಾವು ಬೀಳುದಲ್ಲಿ ಇನ್ನೊಬ್ಬರನ್ನು ಬೀಳಿಸ್ತಾರೆ ಅಂತಷ್ಟೇ. ಗುಂಡಿ ತೋಡುವವರು ಇದ್ದಾರೆ. ಕನಕ, ಖನಿ, ಗನಿ, ಗಣಿ ಎಲ್ಲ ಒಂದೇ ಅಂತಾರೆ. ಹೋಗ್ತಾ ಹೋಗ್ತಾ ಯದ್ಯಪಿ ಖನಿ ಅಂತ ಆಗಬೇಕಿತ್ತು, ಈಗಲೂ ಕೂಡ ತುಳುವಿನಲ್ಲಿ ಸ್ವಲ್ಪ ಹಾಗೆ ಉಳ್ಕೊಂಡಿದೆ. ಏನು ಕಣಿ ಅಂತ ನಾವು ತುಳುವಿನಲ್ಲಿ ಹೇಳೋದುಂಟು. ಕಣಿ ಅಂತಂದ್ರೆ ಏನರ್ಥ? ಹೊಂಡ ಅಂತ ಅರ್ಥ. ಉದ್ದವಾದ ಹೊಂಡವನ್ನು ಕಣಿ ಅಂತ ಕರೀತೇವೆ. ಕನ್ನಡಕ್ಕೆ ಏನಾಯ್ತದು? ಗಣಿ ಅಂತ ಆಯ್ತು. ನಿಮ್ದು ಕುದುರೆ ಮುಖನೋ ಹಟ್ಟಿಯೋ ಗಣಿ ಅಂತ ಆಯ್ತು. ಏನದು? ಹೊಂಡನೇ ತೋಡಿದ್ದು, ಮತ್ತೇನಲ್ಲ. ಹಾಗಾದ್ರೆ ಗಣಿ ಕನಿ ಇದನ್ನು ತೋಡುವವನಿಗೆ ಏನು ಹೆಸರು? ಕನಕ ಅಂತ ಹೆಸರು. ಕನಕನಲ್ಲಿ ಏನು ಹೇಳಲಿಲ್ಲ, ಆ ಗಣಿ ಆ ಕಣಿ ಇಂಥ ಕಡೆಯಲ್ಲೇ ಮೇಲೆ ಬರಲಿ ಅಂತ ಹೇಳಲಿಲ್ಲ. ಒಟ್ಟಿಗೊಂದು ಕಣಿ ಮಾಡಿ ಬಿಡು ಅಂತಂದ ಭೀಮಸೇನನ ಮೂಲಕ. ಆ ಕಣಿ ಎಲ್ಲಿ? ಭೀಮಸೇನ ಬಂದಾಗ ಎಲ್ಲಿ ಮೇಲೆ ಬಂದ? ಹಿಡಿಂಬಾಸುರನ ಇರು ವಾಸ ಮಾಡತಕ್ಕಂಥ ಕಾಡಿನಲ್ಲಿ ಭೀಮಸೇನ ಮೇಲೆ ಬಂದ. ಅಂತೂ ಪಾಂಡವರು ಭೀಮಸೇನ ಇಷ್ಟು ಜನರನ್ನು ಕಟ್ಟಿಕೊಂಡು, ಧರ್ಮಾದಿಗಳನ್ನು ಕಟ್ಟಿಕೊಂಡು, ಶ್ರವಣ ಮನನವನ್ನು ಕಟ್ಟಿಕೊಂಡು ಭೀಮಸೇನನ ಯಾತ್ರೆ ಸುರಂಗದ ಮೂಲಕ ಆಗಿದೆ. ಆ ಕಾಡನ್ನು ಪ್ರವೇಶ ಮಾಡಿದರೆ ಈ ಬದಿಯಲ್ಲಿ ಏನಾಯಿತು? ಮನೆ ಸುಟ್ಟಿದೆ, ಊರಿನ ಜನ ಸೇರಿದ್ರು, ಹೋ ಅಂತ ಬೊಬ್ಬೆ ಹಾಕಿದ್ರು. ಮನೆ ಪೂರ್ತಿ ಸುಟ್ಟು ಮೇಲೆ ಸಮೀಪ ಬಂದು ನೋಡ್ತಾರೆ, ಕರಟ್ಟಿದ ಏಳು ಹೆಣಗಳನ್ನು ನೋಡಿದರು. ಹೋ ಅಂತ ಬೊಬ್ಬೆ ಹಾಕಿದ್ರು. ಏನು ಏಳು? ಯಾರಿದು ಏಳು? ಐದು ಜನ ಪಾಂಡವರು, ಒಂದು ಕುಂತಿ, ಮತ್ತೊಂದು ಪುರೋಚನ. ಇದು ಊರಿನ ಜನ ಹಾಕಿರತಕ್ಕಂಥ ಲೆಕ್ಕ. ಐದು ಜನ ಪಾಂಡವರು, ಒಂದು ಕುಂತಿ, ಮತ್ತೊಂದು ಪುರೋಚನ. ಆದರೆ ಯಾವ ಪುರೋಚನ ಈ ದಿವಸ ಪಾಂಡವರನ್ನು ಕೊಲ್ಲಬೇಕು ಅಂತ ತಾನು ಕಾದಿದ್ದನೋ ಅಂತ ಪುರೋಚನ ಪಾಂಡವರನ್ನೇನೋ ಕೊಂದ. ಆದರೆ ಪಾಂಡವರು ಸತ್ತ ಸುದ್ದಿ ಕೇಳಲಿಕ್ಕೆ ತಾನು ಬದುಕಲಿಲ್ಲ, ತಾನೂ ಸತ್ತ ಅಂತ. ಇದು ಊರಿನ ಜನ ಮಾಡಿದಂತಹ
ತೀರ್ಮಾನ. ಪಾಂಡವರು ಶತ್ರು ಅಂತ ತೀರ್ಮಾನ. ಆದ್ರಿಂದಲೇ ಪಾಂಡವರು ಕೊನೆ ತನಕ ಬದುಕಿದ್ರಂತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಹಾಗೆ ಗಾದೆ ಮಾತು ಉಂಟೋ ಏನೋ, ಏನೋ ಯಾರಾದರೂ ಒಬ್ಬರ ಬಗ್ಗೆ ಸುಮ್ಮನೆ ಅವ ಶತ್ರು ಹಾಗೆ ಹೀಗೆ ಅಂತ ಪ್ರಚಾರ ಮಾಡುವ ಸ್ವಲ್ಪ ಬದುಕುವುದು ಜಾಸ್ತಿ ಅಂತಾರೆ. ನಿಮಗೆ ನೆನಪುಂಟೋ ಏನೋ, ನಮ್ಮಲ್ಲಿ ಒಬ್ಬ ಮಾಜಿ ಪ್ರಧಾನಿ ಇದ್ದ, ಭಾರೀ ವರ್ಷ ಬದುಕಿದ, ತುಂಬ ವರ್ಷ ಬದುಕಿದ. ಅವನಿಗೊಂಚೂರು ಅವಸರ ಜಾಸ್ತಿ, ಏನು ಮಾಡಿದ ಒಂದು ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಒಂದು ಮಾತಂದೇ ಬಿಟ್ಟ ಅಂತೆ. ಯಾರು ಒಬ್ಬ ಲೋಕನಾಯಕ, ಅವನಿದ್ದ ಸ್ವಲ್ಪ ಸಮಯ ಇದ್ದ, ಪಾಪ ಕಾಯಿಲೆಯಲ್ಲೇ ಏನಾಗಲಿ ಸ್ವಲ್ಪ ಸಮಯ ಇದ್ದ, ಅವೇನು ಸತ್ತಿರಲಿಲ್ಲ, ಸತ್ತ ಅಂತ ಇವ ಮೊದಲೇ ಘೋಷಣೆ ಮಾಡಿಬಿಟ್ಟ. ಇವನಿಗೆ ಬಹಳ ಕುತೂಹಲ ಇತ್ತು ಕಾಣ್ತದೆ, ಸತ್ತ ಸುದ್ದಿ ನಾನೇ ಮೊದಲು ತಿಳಿಸಬೇಕು ಅಂತ ತುಂಬ ಕುತೂಹಲ ಇತ್ತೋ ಏನೋ ಇವನಿಗೆ. ಆದ್ರಿಂದ ಏನು ಮಾಡಿದ, ಲೋಕಸಭೆಯಲ್ಲಿ ಹೇಳೇ ಬಿಟ್ಟ ಅಂತೆ, ಅವರು ಸತ್ರು ಅಂತ. ಗ್ರಹಚಾರ ಇನ್ನೂ ಬದುಕಿದ್ರು, ಅವರು ಸತ್ತ ಸುದ್ದಿ ಅವರೇ ಕೇಳಿದರು. ಸುದ್ದಿ ಗಲಾಟೆ ಗಲಾಟೆ ಗಲಾಟೆ, ಭಾರಿ ಗಲಾಟೆ ಆಯಿತು. ಕೊನೆಗೆ ಅವನೇ ಸಮಾಧಾನ ಕೊಟ್ಟ, ಏನು ಗೊತ್ತಾ, ಆ ಶತ್ರು ನಾನೇನು ಹೇಳಿದೆ ಇದರಿಂದ ಅವರು ತುಂಬ ವರ್ಷ ಬದುಕುತ್ತಾರೆ ಅಂತ. ಗ್ರಹಚಾರ ಇವನ ಬಗ್ಗೆ ಏನು ಹೇಳಿದರೆ ಏನಾಗುತ್ತಿತ್ತು? ಆದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಕ್ರಮ ಏನು ಅಂತಂದರೆ, ಒಬ್ಬ ಸತ್ತ ಅಂತ ನಾವೇನಾದರೂ ಸಮಾಜದಲ್ಲಿ ಅವನ ಬಗ್ಗೆ ಅಪಪ್ರಚಾರ ಮಾಡಿಬಿಟ್ರೆ ಅವ ಬಹಳಷ್ಟು ವರ್ಷ ಬದುಕುತ್ತಾನೆ ಅಂತ ಮಾತಿನಂತೆಯೋ ಏನೋ, ಈ ದಿವಸ ಪಾಂಡವರು ಬದುಕಿದಷ್ಟು ಇನ್ನೊಬ್ಬರು ಬದುಕಲಿಲ್ಲ, ದುರ್ಯೋಧನ ತಾನು ಬದುಕಿಕೊಂಡು ಪಾಂಡವರನ್ನು ಕೊಂದ ಅಂತ ಊರಿಂದ ಗೊಳೋ ಅಂತ ತಾವು ಅತ್ರೆ. ಯಾವ ದುರ್ಯೋಧನ ಬದುಕಿದ್ದಾನೆ ಅಂತ ಜನ ಗೋಳೋ ಅಂತ ಅತ್ರೋ, ಅಂತ ದುರ್ಯೋಧನ ತಾನು ಬೇಗ ಸತ್ತ, ಪಾಂಡವರು ತಾವು ಬಹಳಷ್ಟು ವರ್ಷಗಳ ಕಾಲ ಬದುಕಿದ್ರು. ಇಂತಹ ಊರಿನ ಜನ ನೋಡಿಕೊಂಡು, ಏನಿದು ಏಳು ಜನ ಸತ್ರು, ಕೋ ನಾಮ ಸತ್ಸು ವಿಷಮ ಪ್ರಭವೇತ್ ಸುಖಾಯ. ಆ ಸಂದರ್ಭದಲ್ಲಿ ಒಂದು ಉದ್ಗಾರ ತೆಗೆದ್ರಂತೆ ಊರಿನ ಜನ, ಒಂದು ಉದ್ಗಾರ ತೆಗೆದ್ರಂತೆ. ಅಲ್ಲ, ಒಳ್ಳೆಯವರಿಗೆ ಕೆಡುಕು ಮಾಡಲಿಕ್ಕೆ ಹೊರಟ್ರೆ ಯಾರಿಗೆ ಒಳಿತಾಗುತ್ತದೆ ಅಂತ ಒಂದು ಉದ್ಗಾರ ತೆಗೆದರು. ಆದ್ರಿಂದ ಎಂತಹ ಪ್ರಸಂಗ ಬಂದರೂ ಕೂಡ ನಾವು ಒಳ್ಳೆಯವರಿಗೆ ಕೆಡುಕು ಮಾಡತಕ್ಕಂತಹ ತಂಟೆ ಬೇಡ ನಮಗೆ. ಸಾಧ್ಯ ಆಗುತ್ತದೋ ಒಳ್ಳೆಯವರಿಗೆ ಉಪಕಾರ ಮಾಡೋಣ, ಇಲ್ಲ ದೂರ ತೆಪ್ಪಗಿರೋಣ. ಅಂತೂ ಕೆಡುಕು ಮಾಡಲಿಕ್ಕೆ ಹೋದರೆ ಅವರಿಗೆ ಕೆಡುಕು ಆದೀತೋ ಏನೋ, ಆದರೆ ಕೆಡುಕು ಯಾರು ಮಾಡ್ತಾನೆ ಅವನಿಗಂತೂ ಜೀವನದಲ್ಲಿ ಸ್ವಲ್ಪನೂ ಶ್ರೇಯಸ್ಸಾಗುವುದಿಲ್ಲ ಎನ್ನುವುದನ್ನು ಈ ದಿವಸ ಈ ಪುರೋಚನ ತೋರಿಸಿಕೊಟ್ಟ. ಪಾಂಡವರಿಗೆ ಕೆಡುಕು ಮಾಡಲಿಕ್ಕೆ ಹೋದ, ತಾನು ಆ ಕೆಡುಕಲ್ಲಿ ಸಿಕ್ಕಿಕೊಂಡು ತಾನು ಸತ್ತ. ಕೋ ನಾಮ ಸತ್ಸು ವಿಷಮ ಪ್ರಭವೇತ್ ಸುಖಾಯ. ಸಜ್ಜನರಿಗೆ ಮಾಡತಕ್ಕಂಥ ಕೆಡುಕಿನಿಂದ ಯಾರಿಗೆ ತಾನೇ ಒಳ್ಳೆಯದಾದೀತು ಎನ್ನತಕ್ಕಂಥ ಒಂದು ಉದ್ಗಾರದ ಮಾತು ಆ ಸಂದರ್ಭದಲ್ಲಿ ಜನರ ಬಾಯಿಂದ ಬಂದದ್ದನ್ನು ಆಚಾರ್ಯ ಮಧ್ವರು ತಾನು ಉಲ್ಲೇಖ ಮಾಡಿದರು. ಸರಿ, ಸುದ್ದಿ ಹರಡಿತು ಹರಡಿತು ಹರಡಿತು, ಪಾಂಡವರು ಸತ್ರು ಪಾಂಡವರು ಸತ್ರು. ಹಸ್ತಿನಾವತಿಗೆ ಸುದ್ದಿ ಹೋಯಿತು. ಭೀಷ್ಮಾದಿಗಳು ಕೇಳಿದರು, ಪಾಂಡವರು ಸತ್ರು, ಅಯ್ಯೋ ದೇವರೇ. ಕೂಗಿದರು ಭೀಷ್ಮಾದಿಗಳು, ಧೃತರಾಷ್ಟ್ರ ಚೆನ್ನಾಗಿ ಕೂಗಿದರು. ಆಚೆ ಬದಿಯಲ್ಲಿ ದುರ್ಯೋಧನ ಕೂಗಿದ, ಈಚೆ ಬದಿಯಲ್ಲಿ ವಿದುರ ಕೂಗಿದ. ಮೂರು ಜನ ಮೂರು ರೀತಿ ಕೂಗಲಿಕ್ಕೆ ಶುರು ಮಾಡಿದ್ದಾರೆ ಅಂತ. ಒಬ್ಬ ಕೂಗಿದಂತೆ ಮತ್ತೊಬ್ಬ ಕೂಗುತ್ತಾ ಇಲ್ಲ, ಮೂರು ಜನನೂ ಕೂಗುತ್ತಾ ಇದ್ದಾರೆ, ಮೂರು ರೀತಿಯಲ್ಲಿ ಕೂಗುತ್ತಾ ಇದ್ದಾರೆ. ಪಾಪ ಧೃತರಾಷ್ಟ್ರ ಕೂಗಿದ, ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಎಲ್ಲ ಕೂಗಿದ್ರು. ಹೇಗೆ ಕೂಗಿದ್ರು? ನಿಜವಾಗಿಯೂ ಕೂಗಿದ್ರು, ಅಯ್ಯೋ ಪಾಂಡವರು ಸತ್ರು ಅಂತ ನಿಜವಾಗಿಯೂ ಕೂಗಿದ್ರು. ಧೃತರಾಷ್ಟ್ರ ಕೊಂದ ಅಂತ ಕೂಗಿಲ್ಲ, ಪಾಂಡವರು ಸತ್ರು ದುರ್ಯೋಧನ ಕೊಂದ ಅಂತ ಕೂಗಿಲ್ಲ, ಪಾಂಡವರು ಸತ್ರು ಅಂತ ಸಹಜವಾಗಿ ಚೆನ್ನಾಗಿ ಕೂಗಿದ್ರು. ಎಲ್ಲಿಯ ತನಕ ಅಂದ್ರೆ, ತಿಲ ತರ್ಪಣ ಕೊಟ್ಟು ಆಗಿದೆ ಅಂತಾರೆ. ಭೀಷ್ಮಾದಿಗಳು ಪಾಂಡವರಿಗೆ ತರ್ಪ 10 ದಿವಸದ ಕ್ರಿಯೆಗಳು ಏನುಂಟು ಅದನ್ನು ಯುಜುಷ್ಟ ಕರ್ಮ ಅಂತಾರೆ ಆಚಾರ್ಯ ಮೊದಲು. ಮಾಡಬೇಕಾಗಿರತಕ್ಕಂಥ ಉತ್ತರ ಕ್ರಿಯೆಗಳನ್ನು ಮಾಡಿ ಆಯ್ತಂತೆ, ಪಾಂಡವರಿಗೆ ಕೊಡಬೇಕಾಗಿರತಕ್ಕಂಥ ತರ್ಪಣವನ್ನು ಕೊಟ್ಟಾಯ್ತಂತೆ. ಯಾಕೆ ಮುಂದೆ ಕೊಡಲಿಕ್ಕೆ ತಾವು ಇರುವುದಿಲ್ಲ ಅಂತಲೋ ಏನೋ. ವ್ಯಕ್ತಿಗಳು ಜೀವನದಲ್ಲಿ ಪಂಚಯಜ್ಞ ಮಾಡಿಕೊಂಡು ಬದುಕಬೇಕು ಅಂತ ಹಿರಿಯರು ಕೊಟ್ಟಿರತಕ್ಕಂಥ ಎಚ್ಚರಿಕೆ. ಪಂಚಯಜ್ಞದಲ್ಲಿ ಯಾವುದೆಲ್ಲ ಸೇರಿದೆ ಗೊತ್ತೋ? ಋಷಿ ತರ್ಪಣ ಸೇರಿದೆ, ದೇವತರ್ಪಣ ಋಷಿ ತರ್ಪಣ ಅಂತೆಲ್ಲ ಸೇರಿದೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಋಷಿ ತರ್ಪಣ ಕೊಡಬೇಕಲ್ಲ, ಭೀಷ್ಮಾದಿಗಳು ತಾವು ಋಷಿ ತರ್ಪಣ ಕೊಡಬೇಕಲ್ಲ. ಭೀಷ್ಮಾದಿಗಳಿಗೆ ಋಷಿಗಳು ಯಾರು? ಭೀಷ್ಮಾದಿಗಳಿಗೆ ದೇವತೆಗಳು ಯಾರು? ಪಾಂಡವರೆಲ್ಲ ದೇವತೆಗಳು ತಾನೆ. ಆ ದೃಷ್ಟಿಯಿಂದಲೋ ಎಂಬಂತೆ ಪಾಂಡವರು ಬದುಕಿರುವಾಗಲೇ ಭೀಷ್ಮಾದಿಗಳು ತರ್ಪಣ ಕೊಡಲಿಕ್ಕೆ ಶುರು ಮಾಡಿದರು. ಅಲ್ಲಿಂದ ನಮ್ಮಲ್ಲೆಲ್ಲ ಚಾಲ್ತಿಯಲ್ಲಿ ಬಂದೊಬ್ಬ ವ್ಯಕ್ತಿ ನಿಜವಾದ ವ್ಯಕ್ತಿತ್ವವನಾಗಬೇಕು ಅಂತಾದರೆ ಋಷಿಗಳಿಗೆ ದೇವತೆಗಳಿಗೆ ತರ್ಪಣ ಕೊಡಬೇಕು ಅಂತ ಪ್ರಾಯಶಃ ಅಲ್ಲಿಂದ ಚಾಲ್ತಿಯಲ್ಲಿ ಬಂತೋ ಏನೋ. ಈಗಲೂ ಕೂಡ ಋಷಿಗಳಿದ್ದಾರೆ, ಈಗಲೂ ದೇವತೆಗಳಿದ್ದಾರೆ, ನಾವು ತರ್ಪಣ ಕೊಡ್ತೇವಲ್ಲೋ. ದೇವರಿದ್ದಾನೆ, ನಾವು ಈಗಲೂ ನಿತ್ಯ ಜಪ ಮಾಡಿ ತರ್ಪಣ ಕೊಡ್ತೇವಲ್ಲೋ. ಆದರೆ ತರ್ಪಣ ಯಾರಿಗೆ? ಸತ್ತವರಿಗಲ್ಲ, ಇದ್ದವರಿಗೆ, ಹೋದವರಿಗಲ್ಲ ಇದ್ದವರಿಗೆ ಎನ್ನುವುದನ್ನು ಪ್ರಾಯಶಃ ಭಗವಂತ ಭೀಷ್ಮಾದಿಗಳ ಮೂಲಕ ಸಮಾಜಕ್ಕೆ ತೋರಿಸಿಕೊಟ್ಟ. ಕೊಟ್ಟರು ತರ್ಪಣ, 10 ದಿವಸ ಕೊಡಬೇಕಾದ ಕರ್ಮಗಳನ್ನೆಲ್ಲ ಮಾಡಿದರು, ಘೋಳೋ ಅಂತತ್ರು. ಮತ್ತೊಂದು ಬದಲಿ ದುರ್ಯೋಧನ